नमस्ते ड्रेस गार्डन एंड रेसिपी चानल स्वागत नोड़ी इली नोड़सिद्नलवा इलेवर्गू इल्लिंदा नानु इदिष्टु अवत्तु माडिद्दु इदु जाजिम हूवीन गिड अदरल्लिरो चिक्क पाटुगळु सामंतिगे ससि आमेले दासवाळद कटिंगु इट्टिरवु एल्लावुदु मण्णु लूज माडिदिनि चिक्कदु दोड्डदु पाट एल्लानु आमेले इल्लि नानु इदु ಚೇಪೆಕಾಯಿ ಗಿಡ ಕ್ರಾಫ್ಟೆಡ್ ಇದು ಇಲ್ಲೂ ಕ್ಲೀನ್ ಮಾಡಿದ್ದೀನಿ ಯಾಕೆಂದರೆ ಇದರ ಪಕ್ಕನೇ ಬರ್ತವಿವಲ್ಲ ಆಮೇಲೆ ಇದು ದೊಡ್ಡದು ಚೇಪೆಕಾಯಿ ಡ್ರಮ್ಮಲ್ಲಿರೋದು ಬೀಜದಿಂದ ಬಂದಿರೋದು ಅಂತ ಅವತ್ತು ಮಳೆ ಬರೋವಾಗ ಕಿಚನ್ ವೇಸ್ಟು ಬಕೆಟ್ಗೆ ಹಾಕೋಕ್ಕೆ ಅಂತ ಬಂದರೆ ಮಳೆ ವಿಪರೀತ ಜೋರು ಆಗ್ಬಿಡ್ತು ಅವತ್ತಿನ ದಿನ ಅದಕ್ಕೆ ಸರಿ ಅಂತೇಳಿ ಆ ಪಾಟಲ್ಲಿ ಇಟ್ಟು ಹೋಗ್ಬಿಟ್ಟಿದ್ದೆ ನಾನು ಅದು ರಸನೂ ಇಳಿಯುತ್ತೆ ವೇಸ್ಟ್ ಆಗೋಲ್ಲ ಅಂತ ಆಮೇಲೆ ಮೊನ್ನೆ ಕ್ಲೀನ್ ಮಾಡೋವ ತೆಗಿಯೋಕ್ಕೆ ನೋಡಿದ್ರೆ ಎರೆಹುಳುಗಳು ತಿಂತಾ ಇರೋದು ಕಂಡು ಬಂತು ಅದರಿಂದ ಸರಿ ಬಿಡು ಅದರಲ್ಲೇ ಗೊಬ್ಬರ ಆಗುತ್ತೆ ಅಂತ ಅದೇ ಥರ ಉಲ್ಟ ಮಾಡಿ ಇಟ್ಬಿಟ್ಟೆ ನಾನು ಇರಲಿ ಅಂತ ನೋಡೋಣ ದೊಡ್ಡ ಪಾಟ ಅಲ್ವಾ ಅಂತ ನೋಡೋಣ ಯಜ್ಞ ಪಗ್ನ ಬರದೇ ಇದ್ದರೆ ಪರವಾಗಿಲ್ಲ ಏನೂ ಆಗೋಲ್ಲ ಯಜ್ಞ ಬಂದರೆ ಚೀಲ ಕಡ್ದಾಗ್ತವೆ ನೋಡಿ ಇವೆಲ್ಲ ನಾನು ಮಾಡ್ಕೊಂಡಿರೋದು ಈ ಕಡೆ ಸ್ವಲ್ಪ ಇಟ್ಟು ಬ್ಯಾಲೆನ್ಸು ಈಗ ಮೇಲುಗಡೆ ಬಂದಿರೋದು ಇದಿಷ್ಟು ಆಮೇಲೆ ಕೆಳಗಡೆ ಚಿಕ್ಕ ಚಿಕ್ಕ ಪಾಟು ಎಲ್ಲ ಪಾಟಲ್ಲೂ ಮಣ್ಣು ಗಟ್ಟಿಯಾಗ್ಬಿಟ್ಟಿತ್ತು ಎಲ್ಲ ಪಾಟು ಮಣ್ಣು ಲೂಸ್ ಮಾಡಿದ್ದೀನಿ ಚಿಕ್ಕದು ದೊಡ್ಡದು ಯಾವುದೂ ಬಿಟ್ಟಿಲ್ಲ ಆಮೇಲೆ ಬೀಜದಿಂದ ಇಟ್ಟಿರೋ ಎರಡು ಗಿಡ ತೋರಿಸಿದ್ದೆ ಹೋದ ಸರಿ ನಾನು ಬೀಜ ಮಾಡಿರೋದು ಆಮೇಲೆ ಬೀಜ ಇಟ್ಟಿರೋದು ಎಲ್ಲ ವಿಡಿಯೋಗಳು ಶೇರ್ ಮಾಡಿದ್ದೀನಿ ಅದರಲ್ಲಿ 10 ತಿಂಗಳಲ್ಲೇ ಸಿಂಗಲ್ ಪೆಟಲಿಂದ ಬೀಜ ಮಾಡಿರೋದು ಬೊಗ್ಗುಬಿಟ್ಟಿದೆ ತುಂಬ ಖುಷಿಯಾಯಿತು ಬೀಜದಿಂದ ಬಂದಿರೋದು ಗಿಡ ಫಸ್ಟ್ ಸರಿ ಇಷ್ಟು ಬೇಗ ಮೊಗ್ಗಾಗಿರೋದು ಯಾವಾಗಲೂ ಬೀಜದಿಂದ ಬರೋದು ಆ ಮಳೆ ಗಿಡ ಇಟ್ಟಿರೋದು ಇನ್ನೂ ಬಂದಿಲ್ಲ ಇದು ಮಾತ್ರ ಈ ಸರಿ 10 ತಿಂಗಳಲ್ಲೇ ಮೊಗ್ಗು ಕಾಣಿಸ್ತಾ ಇತ್ತು ಮೊನ್ನೆ ನಾನು ನೋಡಿಬಿಟ್ಟು ನನಗೆ ಭಾಳ ಖುಷಿಯಾಯಿತು ಯಾವ ಕಲರ್ ಬಿಡುತ್ತೋ ನೋಡಬೇಕು ತುಂಬ ಇಷ್ಟು ನೋಡಬೇಕು ಅಂತ ಇಂಟ್ರೆಸ್ಟ್ ಇದೆ ಅದು ಯಾವ ಕಲರ್ ಬಿಡುತ್ತೆ ಅಂತ ಯಾಕೆಂದರೆ 2-3 ಹೂವನ್ನು ನಾನು ಪಾಲಿನೇಷನ್ ಮಾಡಿದ್ದೀನಿ ಅದಕ್ಕೆ ಯಾವ ಕಲರ್ ಬರುತ್ತೆ ಅಂತ ನೋಡಿ ಫಸ್ಟ್ ಇದರಲ್ಲಿ ತೋರಿಸಿದ್ನಲ್ಲ ಇವೆರಡರಲ್ಲಿ ಎಷ್ಟು ಗಲೀಜಿತ್ತು ಪಾಚಿ ಇತ್ತು ಅಂತ ಅವೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇಲ್ಲೇವರೆಗೂ ಈ ಬಂಡೆ ಕೆಳಗಡೆ ನೇರವಾಗಿ ಇದಿಷ್ಟು ಕ್ಲೀನ್ ಮಾಡ್ಕೊಂಡಿದ್ದೀನಿ ಇದೆಲ್ಲ ಕ್ಲೀನ್ ಆದಮೇಲೆ ಆ ಕಡೆ ಇದು ಟಬ್ಗಳಿದೆಯಲ್ಲ ಬಳ್ಳಿ ತರಕಾರಿ ಆಮೇಲೆ ಪ್ಯಾಷನ್ ಫ್ರೂಟು ದ್ರಾಕ್ಷಿ ಗಿಡ ಎಲ್ಲ ಲೈನ್ ಇಟ್ಕೊಂಡಿದ್ದೀನಿ ಅವನ್ನು ಕ್ಲೀನ್ ಮಾಡ್ಕೊಂಡಿದ್ದೀನಿ ನೋಡಿಸಿದ್ದೆ ನಿಮಗೆ ಅದು ಇಷ್ಟು ಮಾಡಬೇಕು ಅಂತ ಅದನ್ನು ಇನ್ನೊಂದು ಸರಿ ನಿಮಗೆ ಜೊತೆ ಆಮೇಲೆ ಇದು ಭೃಂಗರಾಜ ಅಂತ ಅದನ್ನು ನಾನು ಈ ಥರ ಚಿಕ್ಕದು ಟಬ್ಬಲ್ಲಿ ಇಟ್ಟಿದ್ದೀನಿ ಸಣ್ಣ ಟಬ್ ಇದು ಇದನ್ನು ಎಣ್ಣೆ ಮಾಡೋಕ್ಕೆ ಬರುತ್ತೆ ಅಂತ ಇಟ್ಟಿದ್ದೀನಿ ಅದಕ್ಕೆ ಕಟ್ ಮಾಡಿಲ್ಲ ಅದು ಹಂಗೆ ಇಟ್ಟಿದ್ದೀನಿ ಸುಮ್ಮನೆ ಸ್ವಲ್ಪ ಮಣ್ಣು ಲೂಸ್ ಮಾಡಿ ಆಮೇಲೆ ಇದೊಂದು 4 ಲೈನ್ ಇನ್ನೂ ಬ್ಯಾಲೆನ್ಸ್ ಇದೆ 2 ಲೈನು ಮಾಡ್ಕೊತೀನಿ ಯಾಕೆಂದರೆ ಮಧ್ಯೆ ಕೂತ್ಕೊಂಡ್ರೆ ಆ ಕಡೆ ಪಾಟು ಈ ಕಡೆ ಪಾಟು ಎರಡು ಕಡೆಯಿಂದನೂ ಮಾಡ್ಕೊಂಬಂದ್ಬಿಡ್ತೀನಿ ನಾನು ಅದಕ್ಕೆ ಆ ಥರ ಜೋಡಿಸ್ಕೊಂಡಿರೋದು ನಾನು ಮಧ್ಯೆ ಓಡಾಡೋಕ್ಕೂ ಜಾಗ ಆಗುತ್ತೆ ಪಾಟಿಂಗ್ ಕ್ಲೀನಿಂಗು ಈಸಿ ಆಗುತ್ತೆ ಅಂತ ನೋಡಿ ಈ ಥರ ತೋರಿಸಿದ್ನಲ್ಲ ಇವಾಗ ಹೆಂಗಿದೆ ಗಮನಿಸ್ಕೊಳ್ಳಿ ಕ್ಲೀನ್ ಆದಮೇಲೆ ಇದೇ ವಿಡಿಯೋದಲ್ಲೇ ನಿಮಗೆ ಮತ್ತೆ ತೋರಿಸ್ತೀನಿ ಯಾವ ಥರ ಕಾಣುತ್ತೆ ಅಂತ ನಿಮ್ಗೆ ಹಂಗೆ ನೋಡಿದ್ರೆ ಗೊತ್ತಾಗಲ್ಲ ಕ್ಲೀನು ಕ್ಲೀನು ಅಂತಾರೆ ಯಾವ ಥರ ಮಾಡಿದೆ ಎಲ್ಲ ಚೆನ್ನಾಗೇ ಇದೆ ಅನಿಸುತ್ತೆ ಇವಾಗ ನೋಡ್ಕೊಳ್ಳಿ ನೆಕ್ಸ್ಟು ಇದೇ ವಿಡಿಯೋದಲ್ಲೇ ನಾನು ಕ್ಲೀನ್ ಆದಮೇಲೆ ತೋರಿಸ್ತೀನಿ ಆವಾಗ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳಿದ್ದೀನಿ ನೋಡಿ ಇದು ಕಪ್ಪು ಕಪ್ಪಗೆ ಯಾವ ಥರ ಆಗಿದೆ ಅಂತ ನಾವು ಹಾಕಿರೋ ಗೊಬ್ಬರ ಎಲ್ಲ ಮೇಲಕ್ಕೆ ತೇಲ್ಬಿಟ್ಟಿದೆ ಮಳೆ ನೀರಿಗೆ ಮಣ್ಣೆಲ್ಲ ಕೆಳಕ್ಕೆ ಹೋಗ್ಬಿಟ್ಟಿರುತ್ತೆ ಅದನ್ನೆಲ್ಲ ನಾವು ಮತ್ತೆ ಇವಾಗ ಲೂಸ್ ಮಾಡಿ ಮಣ್ಣಲ್ಲಿ ಕಲಸೋದ್ರಿಂದ ಆ ಗಿಡಗಳಿಗೆ ಸಿಗುತ್ತೆ ಅದಕ್ಕೆ ಸರಿ ನೋಡಿ ಆ ಕಡೆ ಲೈನ್ ಕಾಣುತ್ತಲ್ಲ ಬುಟ್ಟಿ ಅದು ಎಲ್ಲ ಅಲ್ಲೇವರೆಗೂ ಮಾಡಿದೆ ಒಂದಿನ ಇದು ಸ್ವಲ್ಪ ಬೇಗನೇ ಆಯಿತು ಮೊನ್ನೆ ಮಾಡಿದ್ದು ಸ್ವಲ್ಪ ಲೇಟ್ ಆಯಿತು ಇದು ಬೇಗನೇ ಆಯಿತು ಇದು ಕ್ಲೀನ್ ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲೊಂದು ಕಿಚನ್ ವೇಸ್ಟು ಅವತ್ತು ಇನ್ನೊಂದು ದಿನ ಇಟ್ಟಿದ್ದೆ ಅದು ಕೂಡ ಮಳೆ ಬಂದಾಗಲೇ ಅದರಲ್ಲೇ ಇಟ್ಟಿದ್ದೀನಿ ಅದು ಕೂಡ ಅಲ್ಲೂ ಎರೆಹುಳ ಇದ್ದಾವೆ ಅದಕ್ಕೆ ಅಲ್ಲೇ ಬಿಟ್ಬಿಟ್ಟೆ ಇವಾಗ ಕ್ಲೀನ್ ಆದಮೇಲೆ ನೋಡಿ ಇಲ್ಲಿ ನೋಡಿ ನೋಡಿಸ್ತಾ ಇದ್ದೀನಿ ನೀಟಾಗಿ ಕಾಣಿಸ್ತಾ ಇದೆ ಇದು ದೊಡ್ಡದು ಪ್ಯಾಷನ್ ಫ್ರೂಟ್ ಇರೋದು ದೊಡ್ಡದು ಪಾಟ್ ಇದು ತುಂಬ ಇವಾಗ ಇದು ಹೊಸ ಚಿಗುರು ಬರ್ತಾ ಇದೆ ಈ ಕಡೆ ಎಲ್ಲ ದ್ರಾಕ್ಷಿ ಬಳ್ಳಿನೂ ಇಟ್ಟಿದ್ದೀನಿ ದ್ರಾಕ್ಷಿ ಬಳ್ಳಿ ಆಮೇಲೆ ಇದು ನಂದಿ ಬಟ್ಲು ಡಬಲ್ ಪೆಟಲ್ ಕಟಿಂಗಿಂದ ಬೆಳೆಸಿರೋದು ಇದು ದ್ರಾಕ್ಷಿ ಬಳ್ಳಿ ಲಾಲ್ಬಾಗಿಂದ ತಂದಿದ್ದು ನಾನು ಇನ್ನೂ ತುಂಬ ಸ್ಲೋ ಬೆಳೀತಾ ಇರೋದು ಇದು ನೋಡಬೇಕು ಯಾವಾಗ ಬೆಳೆಯುತ್ತೆ ಅಂತ ಇದು ನಿಂಬೆ ಗಿಡ ಅದರಲ್ಲೂ ಮಣ್ಣು ಲೂಸ್ ಮಾಡಿದ್ದೀನಿ ನೋಡಿ ಇದು ಮಲ್ಲಿಗೆ ಗಿಡ ತೋರಿಸ್ತಾ ಇದ್ನಲ್ಲ ಅದರಲ್ಲಿ ಎಷ್ಟು ಕಪ್ಪು ಕಪ್ಪಗಾಗಿತ್ತು ಇವಾಗ ಗೊತ್ತಾಗುತ್ತೆ ನಿಮಗೆ ಮಣ್ಣು ಲೂಸ್ ಮಾಡಿರೋದು ಕಲರೇ ಚೇಂಜ್ ಆಗ್ಬಿಡುತ್ತೆ ಮಣ್ಣು ಲೂಸ್ ಮಾಡಿದಾಗ ಒಂಥರ ನೋಡೋಕ್ಕೆ ಚೆನ್ನಾಗಿರುತ್ತೆ ಮಣ್ಣು ಲೂಸ್ ಮಾಡಿದಾಗ ಆಮೇಲೆ ಮಣ್ಣೆಲ್ಲ ಗಟ್ಟಿ ಇರೋದು ಗೊತ್ತಾಗುತ್ತೆ ನೆಕ್ಸ್ಟು ನೀವು ವಿಡಿಯೋಗಳು ಗಮನಿಸ್ಕೊಂಡು ಹೋಗಿ
ನಿಮಗೆ ಗೊತ್ತಾಗುತ್ತೆ, ಇಲ್ಲಾಂದರೆ ಹಂಗೆ ನೋಡಿದ್ರೆ ಗೊತ್ತಾಗಲ್ಲ. ಇಲ್ಲಿ ಕಟಿಂಗ್ ಇಟ್ಟಿರೋವೆಲ್ಲ ಬಂದಿರೋ ತೆಗೆದಿದ್ದೀನಿ, ಒಣಗಿರೋ ಕಡ್ಡಿ ಎಲ್ಲ ತೆಗೆದಾಕಿದ್ದೀನಿ ಒಂದೊಂದು ಪಾಟು. ಆಮೇಲೆ ಇದರಲ್ಲೂ ಇದ್ದಿದ್ದ ಗಿಡ ತೆಗೆದಾಕಿದ್ದೀನಿ, ಅದರಲ್ಲೂ ನಿಮ್ಮ ತೋಡ ಅಂತ ಬಂದಿತ್ತು, ಅದನ್ನು ತೆಗೆದು ಚೆಂಡುವಿಂದ ಹಾಕ್ಬಿಟ್ಟು ಬೇರೆ ಗಿಡ ಹಾಕಬೇಕು. ಇಲ್ಲಿ ಸ್ವಲ್ಪ ಜೀನಿಯಾ ಸಸಿ ಉಟ್ಕೊಂಡಿದ್ವು, ಆಮೇಲೆ ಚೆಂಡುವಿನ ಸಸಿ ಅಲ್ಲೆಲ್ಲಿ ಬಂದಿರೋ ಎಲ್ಲ ಪಾಟಲ್ಲೂ ಎಷ್ಟೆಷ್ಟಕ್ಕಾಗುತ್ತೋ ಅಷ್ಟಕ್ಕೆ ಇಡ್ತಾ ಹೋಗ್ತಾ ಇದ್ದೀನಿ. ಇದರಲ್ಲಿ ಎರಡು ಟಬ್ಬಲ್ಲಿ ತೊಂಡೆ ಬಳ್ಳಿ ಇದೆ, ಎರಡು ಥರ ಅಂತ ಕೊಟ್ಟಿದ್ದಾರೆ ಅವರು, ಎರಡು ಇಟ್ಟಿದ್ದೀನಿ. ಚಿಕ್ಕ ಚಿಕ್ಕ ಬಾಟ್ಲು ಈ ಕಡೆ ಇರೋವಲ್ಲ, ದಾಸವಾಳದ ಕಟಿಂಗು ಉಡುಪಿಯಿಂದ ತಂದಿರೋವು. ಆಮೇಲೆ ಈ ಗಿಡ ಅಷ್ಟೇ, ಸುಮಾರು ಒಂದು ವರ್ಷದ ಮೇಲೆ ಆಯಿತು ಬದನೆ ಗಿಡ, ಎಲ್ಲ ಪ್ರೂನ್ ಮಾಡ್ಕೊಂಡಿದ್ದೀನಿ, ಮತ್ತೆ ಕಾಯಿ ಬಿಡ್ತಾ ಇದೆ. ಆಮೇಲೆ ಹುಳ ಬಂದಿತ್ತಲ್ಲ, ಅದಕ್ಕೆ ಒಂಚೂರು ಇವಾಗ ಸದ್ಯಕ್ಕೆ ಏನೂ ಔಷಧಿ ಹೊಡಿಯೋಕ್ಕಾಗಲ್ಲ ಅಂತ ಬೂದಿ ಹಾಕಿದ್ದೀನಿ, ಎಲೆಗಳ ಮೇಲೆ ಕಂಟ್ರೋಲ್ ಆಗುತ್ತೆ ಬೂದಿಯಿಂದ ಅಂತ. ಇದು ಎಲೆ ಬಳ್ಳಿ, ಇದಕ್ಕೆ ಕೋಲು ನಾನೇ ಮಾಡಿದೆ, ಅದ್ರ ವಿಡಿಯೋ ನೋಡಿಸ್ತೀನಿ ನಿಮ್ಗೆ, ಯಾವ ಥರ ಮಾಡಿದೆ ಹೆಂಗೆ ಮಾಡಿದೆ ಯಾವ ಹೆಂಗೆ ಮಾಡ್ಕೋಬೇಕು ಅನ್ನೋದು ತೋರಿಸ್ತೀನಿ. ನೆಕ್ಸ್ಟು ವಿಡಿಯೋ ಮಾಡಿ ಇಟ್ಕೊಂಡಿದ್ದೀನಿ, ಕ್ಲೀನಿಂಗ್ ಮಾಡೋದ್ರಿಂದ ಎಡಿಟಿಂಗ್ ಮಾಡೋಕ್ಕಾಗ್ತಾಯಿಲ್ಲ, ಆಮೇಲೆ ವಾಯ್ಸ್ ಓವರ್ ಕೊಡೋಕ್ಕಾಗ್ತಾಯಿಲ್ಲ, ಅದರಿಂದ ಒಂದೊಂದು ಮಾಡಿ ಮಾಡಿ ಕೊಡ್ತಾ ಇದ್ದೀನಿ, ಯಾವ್ದು ಮೊದಲು ಮಾಡಿದ್ನೋ ಅದನ್ನು ನೆಕ್ಸ್ಟು ತೋರಿಸ್ತೀನಿ. ಆಮೇಲೆ ತೊಂಡೆ ಬಳ್ಳಿಗೂ ಚಪ್ರ ಬೇರೆ ಥರನೇ ಹಾಕಿದ್ದೀನಿ, ಅದನ್ನು ತೋರಿಸ್ತೀನಿ. ಅದನ್ನು ಭಾನುವಾರದ ದಿನ ಮಾಡಿದ್ದು, ಬೆಳಗ್ಗೆ ನೋಡಿಸ್ತೀನಿ ಅದನ್ನು ಕೂಡ. ನೋಡಿ, ಇಲ್ಲೆಲ್ಲ ಬೂದಿ ಹಾಕಿದ್ದೀನಿ, ಯಾಕೆಂದರೆ ಬದನೆ ಗಿಡಗಳಿಗೆ ಚುಕ್ಕೆ ಚುಕ್ಕೆ ಥರ ಎಲ್ಲ ಎಲೆ ತಿನ್ನೋದು ಹುಳಗಳು ಬಂದುಬಿಟ್ಟಿತ್ತು, ಅದಕ್ಕೆ ಬೂದಿ ಹಾಕೋದ್ರಿಂದ ಕಂಟ್ರೋಲ್ ಆಗುತ್ತೆ. ಏನಂದರೆ ಗಿಡ ನೋಡೋಕ್ಕೆ ಚೆನ್ನಾಗಿ ಕಾಣಲ್ಲ, ನಮಗೆ ಒಂದು ಸ್ವಲ್ಪ ದಿನ ಹಂಗೆ ಇದ್ದರೆ ಗಿಡ ಕಂಟ್ರೋಲ್ ಆಗುತ್ತೆ ಅಂತ ಎಲ್ಲ ತರಕಾರಿ ಗಿಡದ ಮೇಲೂ ಸಿಂಪಡಿಸಿದ್ದೀನಿ ಬೂದಿನ. ನಮಗೆ ಬೂದಿ ಇಲ್ಲಿ ದೋಸೆ ಮಾರ್ತಾರೆ ರೋಡಲ್ಲಿ ನಮ್ಮ ಬಿಲ್ಡಿಂಗ್ ಎದುರುಗಡೆ, ಅವ್ರಿಗೆ ಹೇಳಿದರೆ ಇಜ್ಜಲಲ್ಲಿ ಮಾಡ್ತಾನೆ ಹುಡುಗ ದೋಸೆ, ಅವ್ರಿಗೆ ಹೇಳಿದರೆ ಎರಡು ದಿನ ಮುಂಚೆ ಬೂದಿ ತಂದು ಕೊಡ್ತಾನೆ, ಅದರಿಂದ ನಂಗೆ ಬೂದಿ ಈಸಿಯಾಗಿ ಸಿಗುತ್ತೆ. ಬೆಂಗಳೂರಲ್ಲಿ ಬೂದಿ ಸಿಗೋದು ಕಷ್ಟನೇ. ಬೂದಿ ಒಳ್ಳೆ ಬೆಸ್ಟ್ ಸೈಡು. ನಮಸ್ತೆ.